राज्य विधानसभा चुनाव नीति संहिते हिन्ले बेंगलूरल्ली कट्टेच्चर वहिसलागिदे मध्ये चेक्पोस्ट्गळल्ली भद्रते हेच्चळ माडलागिदे लॉ अंड आर्डर पोलीसर जोते संचारी पोलीसरु अखाडक्किळिदारे एनिदु ई स्टोरी नोडि चेक्पोस्ट्गळल्ली संचारी पोलीसरु अलर्ट एएनपीआर क्यामेरागळ मूलक खाकि कण्गावलु चुनाव नीति संहिते बेन्नल्ले पोलीसर जोते चुनाव अधिकारिगळु सह साकष्टु निगा वहिसिदारे ಈ ಮಧ್ಯೆ ಜಿಲ್ಲಾಧಿಕಾರಿಗಳೇ ಕ್ಯಾಮೆರಾ ಪರಿಶೀಲನೆಗೆ ವ್ಯವಸ್ಥೆ ಮಾಡಿದ್ದಾರೆ ನೇರವಾಗಿ ಕಚೇರಿಗಳಲ್ಲೇ ಮೊಬೈಲ್ಗಳಲ್ಲಿ ಪೊಲೀಸ್ ವ್ಯವಸ್ಥೆ ಪರಿಶೀಲಿಸುವ ಸಿಸಿ ಕ್ಯಾಮೆರಾ ವ್ಯವಸ್ಥೆಯನ್ನ ಮಾಡಲಾಗಿದೆ ಬಿಬಿಎಂಪಿ ಜೊತೆಗೆ ಪೊಲೀಸರು ಪ್ರತಿ ಚೆಕ್ಪೋಸ್ಟ್ಗೂ ಎರಡು ಸಿಸಿಟಿವಿ ಹಾಕಲಾಗಿದೆ ಇದೀಗ ಹೈಟೆಕ್ ಕ್ಯಾಮೆರಾಗಳನ್ನ ಮತ್ತೆ ಎಲ್ಲಾ ಚೆಕ್ಪೋಸ್ಟ್ಗಳಲ್ಲಿ ಹಾಕಲು ತಯಾರಿ ನಡೆದಿದೆ ಚುನಾವಣಾ ಆಯೋಗ ಈ ಬಾರಿ ಭಾರಿ ಕಟ್ಟೆಚ್ಚರವನ್ನು ವಹಿಸಿದ್ದು ಪೊಲೀಸ್ ಇಲಾಖೆಗೆ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಟ್ಟಿದೆ ನಾಲ್ಕೈದು ಸಿಸಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ ಆದರೆ ನೀವು ಮೇಲ್ ನೋಡುವಂತ ಸಿಸಿ ಕ್ಯಾಮೆರಾ ಅದು ಬಿಬಿಎಂಪಿ ಇಂದ ಹಾಕಿರುವಂತದ್ದು ಜಿಲ್ಲಾಧಿಕಾರಿಗಳ ಜೊತೆಗೂಡಿ ಚುನಾವಣಾ ಆಯೋಗ ಪ್ರತ್ಯೇಕವಾದಂತ ಸಿಸಿ ಕ್ಯಾಮೆರಾ ಇದು ಹೈ ಕ್ವಾಲಿಟಿ ಇರುವಂತ ಏನು ಸಿಸಿ ಕ್ಯಾಮೆರಾ ಇದು ಡೈವರ್ಷನ್ ಆಗುವಂತದ್ದು ಐದು ಕ್ಯಾಮೆರಾಗಳು ಇರುವಂತದ್ದು ಇದು ಹೀಗೆ ಚೆಕ್ ಪೋಸ್ಟ್ ಕರ್ತವ್ಯದ ಜೊತೆ ಸಂಚಾರಿ ಪೊಲೀಸ್ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡುತ್ತಿದೆ ಸಂಚಾರಿ ಸ್ಪೆಷಲ್ ಕಮಿಷನರ್ ಸಲೀಂ ಚೆಕ್ ಪೋಸ್ಟ್ ಸಿಬ್ಬಂದಿಗೆ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಲಾ ಅಂಡ್ ಆರ್ಡರ್ ಸಿಬ್ಬಂದಿ ಜೊತೆ ಕರ್ತವ್ಯದ ಜೊತೆ ಸಂಚಾರಿ ನಿಯಮಗಳ ಕೇಸ್ ಬಗ್ಗೆಯೂ ಪರಿಶೀಲನೆಗೆ ಸೂಚನೆ ನೀಡಲಾಗಿದೆ ಬೆಂಗಳೂರಿನ ಪ್ರಮುಖ ಜಂಕ್ಷನ್ಗಳಲ್ಲಿ ಎಎನ್ಪಿಆರ್ ಕ್ಯಾಮೆರಾ ಅಂದ್ರೆ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಕ್ಯಾಮೆರಾ ಬಳಕೆಗೆ ಮುಂದಾಗಿದ್ದಾರೆ 30 ಎಎನ್ಪಿಆರ್ ಕ್ಯಾಮೆರಾಗಳನ್ನ ಲಾ ಅಂಡ್ ಆರ್ಡರ್ ಪೊಲೀಸರಿಗೆ ನೀಡಲಾಗಿದೆ ಸಂಚಾರಿ ಪೊಲೀಸರ ಕೆಲಸ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು ಎಎನ್ಪಿಆರ್ ಕ್ಯಾಮೆರಾಗಳನ್ನು ಬಳಕೆ ಮಾಡ್ತಾ ಇತ್ತು ಐ ಎಎನ್ಪಿಆರ್ ಫೇಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಮಾಡುವಂತ ಒಂದು ಕ್ಯಾಮೆರಾಗಳನ್ನು 30 ಇತ್ತು ಆ ಕ್ಯಾಮೆರಾಗಳನ್ನು ಈಗ ಲ್ಯಾಂಡ್ ಆರ್ಡರ್ ಪೊಲೀಸರು ತೆಗೆದುಕೊಂಡಿದ್ದಾರೆ ಈ ಮೂಲಕ ನಕಲಿ ನಂಬರ್ ಪ್ಲೇಟ್ಗಳನ್ನು ಬಳಸಿ ವಾಹನಗಳ ಮೂಲಕ ವಸ್ತುಗಳ ಹಣ ಸಾಗಿಸುವ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಮುಂದಾಗಿದ್ದಾರೆ ಬೇರೆ ಬೇರೆ ವಸ್ತುಗಳನ್ನು ಪೊಲೀಸರಿಗೆ ಯಾಮಾರಿಸಲು ನಕಲಿ ನಂಬರ್ ಪ್ಲೇಟ್ ಬಳಸುತ್ತಿರುವ ಮಾಹಿತಿ ಸಿಕ್ಕಿದ್ದು ಗ್ರಾಮಾಂತರ ಪ್ರದೇಶಗಳಿಂದ ನಗರಕ್ಕೆ ಕಲ್ಪಿಸುವ ಪ್ರಮುಖ ರಸ್ತೆಗಳ ಚೆಕ್ ಪೋಸ್ಟ್ಗಳಲ್ಲಿ ಎಎನ್ಪಿಆರ್ ಕ್ಯಾಮೆರಾ ಬಳಕೆ ಮಾಡಲಾಗುತ್ತೆ ಈ ಮಧ್ಯೆ ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳ ಹಳೆ ಕೇಸ್ಗಳನ್ನು ಪತ್ತೆ ಮಾಡಲಿದ್ದು ದಂಡದ ಬಾಕಿ ಬಗ್ಗೆಯೂ ಪರಿಶೀಲನೆ ನಡೆಸಲಿದ್ದಾರೆ ಮತದಾರರಿಗೆ ಆಮಿಷ ಕೊಡುವಂತ ವಸ್ತುಗಳಾಗಿರಬಹುದು ಹಣ ಸಾಗಾಟ ಮಾಡುವಂತದ್ದಾಗಿರಬಹುದು ಎಲ್ಲವನ್ನ ಕೂಡ ಅವರು ಏನಾದರೂ ಫೇಕ್ ನಂಬರ್ ಪ್ಲೇಟ್ ಅನ್ನು ಬಳಸಿ ವೆಹಿಕಲ್ ಮೂವ್ಮೆಂಟ್ ಮಾಡ್ತಾರೆ ಅಂತವರನ್ನ ಪತ್ತೆ ಮಾಡುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು ಚುನಾವಣಾ ನೀತಿ ಸಂಹಿತೆ ಜಾರಿ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದು ರಾಜಕೀಯ ನಾಯಕರ ಭಾವಚಿತ್ರ ಹಾಗೂ ಪಕ್ಷಗಳ ಚಿಹ್ನೆ ಹೊಂದಿರುವ ಆಟೋಗಳ ಮೇಲೆ ನಿಗಾ ಇಟ್ಟಿದ್ದು ಮೆಜೆಸ್ಟಿಕ್ ಬಳಿ ಕಾರ್ಯಾಚರಣೆ ನಡೆಸಿದ್ದಾರೆ ಆಟೋಗಳ ಮೇಲೆ ರಾಜಕೀಯ ಪ್ರೇರಿತ ಭಾವಚಿತ್ರ ಅಥವಾ ಚಿಹ್ನೆ ಇದ್ರೆ 5000 ರೂಪಾಯಿ ದಂಡ ವಸೂಲಿ ಮಾಡಲಾಗ್ತಿದೆ ಚುನಾವಣಾ ಅಕ್ರಮಗಳಿಗೆ ತಡೆ ಹಾಕಲು ಪೊಲೀಸರು ಬಿಬಿಎಂಪಿ ಆರ್ಟಿಒ ಎಲ್ಲಾ ರೀತಿಯಿಂದಲೂ ಕ್ರಮ ಕೈಗೊಳ್ಳುತ್ತಿದ್ದಾರೆ ಆದರೆ ಇವರೆಲ್ಲ ಚಾಪೆ ಕೆಳಗೆ ನುಸುಳಿದ್ರೆ ನಮ್ಮ ರಾಜಕಾರಣಿಗಳು ರಂಗೋಲಿ ಕೆಳಗೂ ನುಸುಳುತ್ತಾರೆ ಅಲ್ಲೂ ಎಚ್ಚರ ವಹಿಸಬೇಕಿದೆ ಚುನಾವಣೆಯಲ್ಲಿ ಮತದಾರರನ್ನು